ಸಾಮಾನ್ಯವಾಗಿ ಪೊಲೀಸ್ ಸ್ಟೇಷನ್ಗಳಂದರೆ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳು ಇದ್ದೇ ಇರ್ತಾರೆ ಆದರೆ ಬೆಂಗಳೂರಿನ ಆಗ್ನೇಯ ವಿಭಾಗದ ಪೊಲೀಸ್ ಠಾಣೆಗೆ ಸಬ್ ಇನ್ಸ್ಪೆಕ್ಟರ್ಗಳೇ ಇಲ್ಲವಂತೆ ಯಾಕಾಗಿ ಬರೇ ಅದನ್ನೇ ನೋಡ್ಕೊಂಡು ಬರೋಣ ಖಾಕಿಗಳಿಲ್ಲದೆ ಅನಾಥವಾಯ್ತು ಆಡುಗೋಡಿ ಪೊಲೀಸ್ ಠಾಣೆ ವರ್ಗಾವಣೆ ಕೌನ್ಸಿಲಿಂಗ್ ವೇಳೆ ಆಡುಗೋಡಿ ಠಾಣೆ ಆಯ್ಕೆ ಮಾಡಿಕೊಳ್ಳದ ಪೊಲೀಸರು ಬೆಂಗಳೂರು ಸಬ್ ಇನ್ಸ್ಪೆಕ್ಟರ್ಗಳ ಮೊದಲ ಆಯ್ಕೆ ಸಂಪತ್ತು ಭರಿತವಾದ ಪೊಲೀಸ್ ಠಾಣೆಗಳಾದ್ವಾ ಅನ್ನೋ ಅನುಮಾನ ಹುಟ್ಟು ಹಾಕುವಂತಹ ಬೆಳವಣಿಗೆ ಕೌನ್ಸಿಲಿಂಗ್ ವೇಳೆ ನಡೆದಿದೆ ಮೂರು ದಿನಗಳ ಹಿಂದೆ ಇನ್ನೂರ ಹದಿನೆಂಟು ವರ್ಗಾವಣೆ ಗಳ ವರ್ಗಾವಣೆ ಆಗಿರುವ ಇನ್ನೂರ ಹದಿನೆಂಟು ಇನ್ಸ್ಪೆಕ್ಟರ್ ಗಳನ್ನ ನಗರದ ಬೇರೆ ಬೇರೆ ಠಾಣೆಗೆ ವರ್ಗಾವಣೆ ಮಾಡಲಾಯಿತು ಕೌನ್ಸಿಲಿಂಗ್ ವೇಳೆ ಇನ್ನೂರ ಹದಿನೆಂಟು ಇನ್ಸ್ಪೆಕ್ಟರ್ ಆಯ್ಕೆ ಕಬ್ಬನ್ ಪಾರ್ಕ್ ಅಶೋಕ್ ನಗರ ಉತ್ತರ ವಿಭಾಗದಲ್ಲಿ ಪೀಣ್ಯಾ ಕೋರಮಂಗ್ಲ ಪುರಂ ಸೇರಿದಂತೆ ಹಲವು ಸಂಪದ್ಭರಿತ ಖ್ಯಾತಿಯ ಠಾಣೆಗಳದ್ದೇ ಆಗಿತ್ತು ಕೌನ್ಸಿಲಿಂಗ್ ಬಂದಿದ್ದ ಇನ್ನೂರ ಹದಿನೆಂಟು ಸಬ್ಇನ್ಸ್ಪೆಕ್ಟರ್ಗಳ ಕೌನ್ಸಿಲಿಂಗ್ ಮುಗಿದಿದ್ರು ಆಗ್ನೇಯ ವಿಭಾಗದ ಆಡುಗೋಡಿಗೆ ಒಬ್ಬನೇ ಒಬ್ಬ ಪಿಎಸ್ಐ ಆಯ್ಕೆ ಮಾಡಿಕೊಂಡಿರಲಿಲ್ಲ ಠಾಣೆಯಲ್ಲಿದ್ದ ನಾಲ್ಕು ಖಾಕಿಗಳಲ್ಲಿ ಮೂರು ಪಿಎಸ್ಐಗಳು ಬೇರೆ ಠಾಣೆಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಅಲ್ಲದೆ ಆಡುಗೋಡಿ ಠಾಣೆಗೆ ಸಬ್ಇನ್ಸ್ಪೆಕ್ಟರ್ಗಳೇ ಇಲ್ಲದಂತಾಗಿದೆ ಹಾಗಾದ್ರೆ ಯಾಕೆ ಆಡುಗೋಡಿ ಠಾಣೆಗೆ ಸಬ್ಇನ್ಸ್ಪೆಕ್ಟರ್ಗಳು ಬರೋಕೆ ಹಿಂದೇಟು ಹಾಕ್ತಿದ್ದಾರೆ ಅನ್ನೋದನ್ನು ನೋಡುವುದಾದ್ರೆ ಆಡುಗೋಡಿ ಠಾಣೆಗೆ ಬರಲು ಹಿಂದೇಟು ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶೇಕಡಾ ಎಪ್ಪತ್ತೈದು ಪರ್ಸೆಂಟ್ನಷ್ಟು ಸ್ಲಮ್ ಇದೆ ಅನ್ನೋ ಕಾರಣಕ್ಕೆ ಅಂತ ಮಾಹಿತಿ ಇದೆ ಠಾಣೆಯಲ್ಲಿ ಹೆಚ್ಚು ಕೇಸ್ಗಳಾಗುವುದು ಗಲಾಟೆ ಕೊಲೆಯತ್ನ ಹಾಗೂ ರೌಡಿ ಚಟುವಟಿಕೆಗಳು ಇಲ್ಲಾಗತ್ತೆ ಅನ್ನುವಂತಹ ಭಯ ಹೆಚ್ಚು ರಿಸ್ಕ್ ಇದೆ ಅನ್ನೋ ಕಾರಣಕ್ಕೆ ಆಡುಗೋಡಿ ಠಾಣೆಗೆ ಬರೋದಕ್ಕೆ ನಿರಾಕರಿಸ್ತಾ ಇದ್ದಾರೆ ಅಧಿಕಾರಿಗಳು ಅಂತ ತಿಳಿದು ಬರ್ತಾ ಇದೆ ಮೇಲಿನ ಎಲ್ಲ ಪ್ರಮುಖ ಕಾರಣಗಳಿಂದ ಸಬ್ ಇನ್ಸ್ಪೆಕ್ಟರ್ಗಳು ಆಡುಗೋಡಿ ಪೊಲೀಸ್ ಠಾಣೆ ಕಡೆ ಮುಖ ಮಾಡಿಯೂ ನೋಡಿಲ್ಲ ಅನ್ನೋ ಮಾಹಿತಿ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ ಬೇರೆ ಸಬ್ ಇನ್ಸ್ಪೆಕ್ಟರ್ಗಳು ಬರೋ ತನಕ ಇರುವಂತಹ ಒಬ್ಬರೇ ಇನ್ಸ್ಪೆಕ್ಟರ್ ಕೆಲಸ ಮಾಡುವ ಅನಿವಾರ್ಯತೆ ಸದ್ಯಕ್ಕೆ ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿದೆ ಅನ್ನೋ ವಿಷಯ ಮಾತ್ರ ದುರಂತ ನಾಗೇಶ್ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು